ಒಟ್ಟಿನಲ್ಲಿ ಒಟ್ಟಿನಲ್ಲಿ ಈ ಸಂವಾದದ ಮೂಲಕ ನಾವು ಕೊಡುವ ಮುಖ್ಯ ಸಂದೇಶ ಏನಂದ್ರೆ, ಇದೊಂದು ಸಾರ್ವಜನಿಕವಾಗಿ ಮತ್ತೆ ಪ್ರಾಣಿ ಪ್ರಪಂಚಕ್ಕೆ ಆಗುವಂತ ಒಂದು ದೊಡ್ಡ ಸಹಾಯ. ಈ ವಿಷಯದಲ್ಲಿ ಇನ್ನಷ್ಟು ಹಣ ಬರಬೇಕಾಗಿದೆ. ಈ ಬಗ್ಗೆ ನಿಮ್ಮನ್ನು ಈ ಸಹಾಯವನ್ನು ನಿಮ್ಮನ್ನು ತಲುಪಿಸೋದಾದ್ರೆ ಯಾವ ರೀತಿ ಅವರು ನಿಮ್ಮನ್ನು ಸಂಪರ್ಕಿಸಬಹುದು, ಯಾವ್ಯಾವ ರೀತಿಯಲ್ಲಿ? ಅದಕ್ಕೆ ನಮ್ದು ಶೇಷವನ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ, ಅದಕ್ಕೆ ATG ಎಕ್ಸೆಂಪ್ಷನ್ ಇದೆ. ಸೊ ಅದ್ರ ನೋಟ್ ನಾನು ನಿಮ್ಗೆ ಕೊಟ್ಟಿರ್ತೇನೆ, ಅದನ್ನ ವೆಬ್ಸೈಟ್ಗೆ ಹಾಕಿ ಅದರಲ್ಲೆಲ್ಲ ಇದೆ ವಿವರಗಳು. ಸೊ ಅದನ್ನ ನೋಡಿಕೊಂಡು ನೀವು ಹೆಲ್ಪ್ ಮಾಡ್ಬೋದು. ಮತ್ತೆ ಯಾವಾಗ ಬೇಕಾದ್ರೂ ನೀವು ಪುತ್ತೂರಿ ಬಂದಾಗ ನನ್ನ ನೋಡಿ, ನಮ್ಮ ಔಷಧಿಯನ್ನು ನೋಡಿ, ಮಾಡೋ ಕೆಲಸ ನೋಡಿ, ಮತ್ತೆ ನೀವು ಹೆಲ್ಪ್ ಮಾಡಿ. ಈಗಲೇ ನಾನು ಹೆಲ್ಪ್ ಮಾಡಬೇಕು. ನಿಮ್ಮ ಕಾಂಪೌಂಡ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಅವ್ರು ನಿಮ್ಮ ಮೊಬೈಲ್ ನಂಬರ್ ಕರೆಯೋದಾದ್ರೆ ಯಾವ ಟೈಮ್ ಅಲ್ಲಿ ಕರೆದ್ರು? ಇಲ್ಲ, ಎನಿ ಟೈಮ್, ರಾತ್ರಿ 12 ಗಂಟೆ ನಾನು ಕರಿಬಹುದು. ನನ್ನ ಅವಶ್ಯಕತೆ ಅವ್ರಿಗೆ ಇದೆ ಅಂತ ಆದ್ರೆ, ನಾನು ಉಪನ್ಯಾಸ ಹೇಳೋದಷ್ಟೇ, ನನಗೆ ಡಿಸ್ಟರ್ಬ್ ಆಗುತ್ತೆ. ಕೆಲವೊಮ್ಮೆ 12 ರಾತ್ರಿ ಯಾರಿಗೂ ಹೊಟ್ಟೆ ನೋವು ಶುರು ಆಗುತ್ತೆ. ನಾನು ಮನೆ ಮದ್ದಿನ ಬಗ್ಗೆ ಎಲ್ಲ ಉಪನ್ಯಾಸ ಮಾಡ್ತೇನಲ್ಲ, ಅವರು ಸಡನ್ ಆಗಿ ಫೋನ್ ಮಾಡ್ತಾರೆ, ಒಂದ್ಸಲ ಮಾಡಿ ಇರ್ತಾರೆ, ಮತ್ತೆ ಮಾಡೋದಿಲ್ಲ. ಛೇ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳುದು, ನಿಮ್ಗೆ ನನ್ನ ಅವಶ್ಯಕತೆ ಇದ್ರೆ ನೀವು ಎಷ್ಟೇ ಗಂಟೆ ರಾತ್ರಿ ಆಗಾದ್ರೂ 3 ಸಲ ಮಾಡಿ. ಒಮ್ಮೆ ಎತ್ತಿದ್ರೆ 3 ಸಲ ಮಾಡಿ, ನೆಕ್ಸ್ಟ್ ನೀವು ಮಾಡ್ಬೇಕಾಗಿಲ್ಲ, ನಾನೇ ಮಾಡ್ತೇನೆ. ಯಾಕೆ ನಂದು ಡೇ ಅಂಡ್ ನೈಟ್ ಸರ್ವಿಸ್. ಈಗ ಸ್ನೇಕ್ ಬೈಟ್ ಬಂದ್ರೆ ನಂಗೆ ರಾತ್ರಿ 1 ಗಂಟೆಗೆ ನಾನು ಸ್ನೇಕ್ ಬೈಟ್ ಟ್ರೀಟ್ಮೆಂಟ್ಗೆ ಹೋಗ್ತೇನೆ, ಅಥವಾ ಹಾವಿದೆ ಅಂತ ಮನೆಯೊಳಗೆ ಇದ್ರೆ ನಾನು 1 ಗಂಟೆಗೆ ಹೋಗ್ತೇನೆ. ನಂಗೆ ಟೈಮಿಂಗ್ಸ್ ಇಲ್ಲ, ನಿದ್ರೆ ಅಂತಿಲ್ಲ, ಒಟ್ಟಾದ ಮೇಲೆ ವರ್ಕ್ ಮಾಡ್ತಾ ಇರ್ತೇನೆ. ಸೊ ಅದರಿಂದಾಗಿ ನೀವು ಫೋನ್ ಮಾಡಿದ್ರೆ ಎನಿ ಟೈಮ್, ನಂಗೆ ಇಂಥ ಟೈಮಿಂಗ್ಸ್. ಈಗ ಕೆಲವು ಸಾಮಾನ್ಯ ಸಂದರ್ಶನ ನಮ್ಗೆ ಡಿಸ್ಟರ್ಬ್ ಆಗುತ್ತೆ, 6 ಅಂತ 7 ಅಥವಾ 7 ಅಂತ 8 ಹಾಗೆ ಹೇಳ್ತಾರೆ, ನಾನು ಆಗಲ್ಲ. ಪೇಷಂಟ್ ಇದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿ ಅಂತ ಹೇಳ್ತೇನೆ, ಅಥವಾ ವರ್ಕಲ್ಲಿ ಇದ್ರೆ ಒಂದು ಇಷ್ಟೊತ್ತು ಬಿಟ್ಟು ಮಾಡಿ ಅಂತ ಹೇಳ್ತೇನೆ. ಇಲ್ಲದಿದ್ರೆ ನೀವು ಹಗಲು ರಾತ್ರಿ ಯಾವಾಗ ಬೇಕು ನನ್ನ ಕಾಂಟ್ಯಾಕ್ಟ್ ಆಗ್ಬೋದು.